ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವೆಲ್ಲ ಮಜ್ಜಿಗೆ ಪಾನಕ ಕೋಸಂಬರಿ ತಿಂತೀವಿ. ದಯವಿಟ್ಟು ಎಲ್ಲರೂ ಮುತ್ತುಗದೆಲೆ ಅಥವಾ ಯಾವ್ದಾರ ಒಂದು ಎಲೆ ಮೇಲೆ ಕೋಸಂಬರಿ ತಿನ್ನೋಣ. ಸುಮ್ಮನೆ ಪ್ಲಾಸ್ಟಿಕ್ ಹಾಳೆ ಮೇಲೆ ಬಳಸಿ ಪ್ಲಾಸ್ಟಿಕ್ ಎಲ್ಲ ಪೊಲ್ಯೂಷನ್ ಮಾಡೋದು ಬೇಡ. ಹಾಗೆ ಪಾನಕ ಮತ್ತು ಮಜ್ಜಿಗೆ ಕುಡಿಬೇಕಾದ್ರೂ ನಾವು ಸ್ಟೀಲ್ ಲೋಟ ಅಥವಾ ಪೇಪರ್ ಗ್ಲಾಸ್ ಬಳಸೋಣ. ಸುಮ್ಮನೆ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ಬಳಸಿ ಪೊಲ್ಯೂಷನ್ ಮಾಡೋದು ಬೇಡ. ಈ ರೀತಿ ನಾವೊಂದು ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ. ಇದು ಮುತ್ತುಗದೆಲೆ ನೋಡ್ತಾ ಇರೋದು ನೀವು, ಇದು ನಾವು ಬೆಳೆದಿರೋ ಮುತ್ತುಗದೆಲೆ ನಮ್ಮ ತೋಟದ್ದೇನೆ. ಇವತ್ತು ನಾವು ಇದನ್ನು ಬಳಸಿ ಕೋಸಂಬರಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಹಂಗೆ ಮಾಡೋಣ.